फेब्रवरी 14 ಬಂತೆಂದರೆ ಸಾಕು ಯುವಕ ಯುವತಿಯ ಹೃದಯದಲ್ಲಿ ಏನೋ ಒಂದು ಸಂತಸ ಮನೆ ಮಾಡುತ್ತದೆ ಏಕೆಂದರೆ ಅಂದು ಪ್ರೇಮಿಗಳ ಹಬ್ಬ ಅರ್ಥಾತ್ ಪ್ರೇಮಿಗಳ ದಿನ ಅದೆಷ್ಟೋ ತರುಣ ತರುಣಿಯರು ತಮ್ಮೆದೆಯಲ್ಲಿ ಕಾದಿಟ್ಟ ಪ್ರೇಮದ ಗುಟ್ಟನ್ನು ತನ್ನ ಪ್ರೇಮಿಯದುರಿಗೆ ತೆರೆದಿಟ್ಟು ಪ್ರೇಮ ನಿವೇದನೆ ಮಾಡುವ ಮತ್ತು ತಮ್ಮ ನಲ್ಲ ನಲ್ಲೆಯರಿಗೆ ಪ್ರೇಮದ ಸಂಕೇತವಾಗಿ ಉಡುಗೊರೆ ನೀಡುವ ಸುಂದರ ದಿನವಾದರಿಂದ ಅದಕ್ಕಾಗಿಯೇ ಕಾದು ನಿಂತಿರುತ್ತಾರೆ ಜಾತಿ ಮತ ಇದ್ಯಾವದರ ಪರಿವೇ ಇಲ್ಲದೆ ಯುವಕ ಯುವತಿಯರು ಅದರಲ್ಲೂ ಪ್ರೇಮಿಗಳು ಜಗತ್ತಿನಾದ್ಯಂತ ಈ ದಿನವನ್ನು ಆಚರಣೆ ಮಾಡುತ್ತಾರೆ ವಾಸ್ತವವಾಗಿ ಈ ದಿನದ ಆಚರಣೆಯ ಹಿನ್ನೆಲೆ ಹುಡುಕಿ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಕ್ರೈಸ್ತ ಸಂತರೊಬ್ಬರ ಬದುಕು ತೆರೆದುಕೊಳ್ಳುತ್ತದೆ ಅವರೇ ಸಂತ ವ್ಯಾಲೆಂಟೈನ್ ವ್ಯಾಲೆಂಟೈನ್ಸ್ ಡೇ ಎನ್ನುವ ಪದ ಹುಟ್ಟಿದೆ ಈ ವ್ಯಾಲೆಂಟೈನ್ ಎನ್ನುವ ಹೆಸರಿನ ಮೂಲದಿಂದ ಅವರ ಬದುಕನ್ನೇ ಇವತ್ತೇ ನಿಮ್ಮೆದುರಿಗೆ ತೆರೆದಿಡುತ್ತೇವೆ ಬನ್ನಿ ಈ ವ್ಯಾಲೆಂಟೈನ್ ಎಂಬ ಹೆಸರಿನಲ್ಲಿ ಒಟ್ಟಾರೆ 11 ಮಂದಿ ರಕ್ತ ಸಾಕ್ಷಿಗಳಿದ್ದು ಅವರಲ್ಲಿ 8 ಮಂದಿಯ ವಿವರಗಳು ನಮಗೆ ಸಿಗುತ್ತವೆ ಆದರೆ ಇನ್ನುಳಿದ 3 ಹೆಚ್ಚು ಕಡಿಮೆ ಒಂದೇ ಕಾಲಘಟ್ಟದಲ್ಲಿ ಧರ್ಮಬಲಿಯಾದರಿಂದ ಪ್ರೇಮಿಗಳ ದಿನದ ಹಿಂದೆ ಇರುವ ಹಾಗೂ ಪ್ರೇಮಿಗಳ ದಿನದ ಹುಟ್ಟಿಗೆ ಕಾರಣವಾದ ವ್ಯಾಲೆಂಟೈನ್ ಈ ಮೂವರಲ್ಲಿ ಯಾರು ಎಂಬ ಗೊಂದಲವನ್ನು ಸೃಷ್ಟಿ ಮಾಡಿತು ಈ ಮೂವರಲ್ಲಿ ಓರ್ವ ವ್ಯಾಲೆಂಟೈನ್ ಎಂಬ ಯಾಜಕ ಆಫ್ರಿಕಾದಲ್ಲಿ ಧರ್ಮಬಲಿಯಾದರಿಂದ ಅವರಿಗೂ ಪ್ರೇಮಿಗಳ ದಿನಕ್ಕೂ ಸಂಬಂಧವಿಲ್ಲ ಇನ್ನುಳಿದ ಇಬ್ಬರು ವ್ಯಾಲೆಂಟೈನರು ಸಹ ರೋಮ್ನಲ್ಲಿಯೇ ಸಾವನ್ನಪ್ಪಿದ್ದು ಅದರಲ್ಲಿ ಒಬ್ಬರು ಬಿಷಪರಾಗಿದ್ದರು ಹೀಗಾಗಿ ಯಾಜಕರಾಗಿದ್ದ ವ್ಯಾಲೆಂಟೈನರೇ ಪ್ರೇಮಿಗಳ ಪರ ಇದ್ದವರು ಎನ್ನುವುದು ಬಲವಾದ ನಂಬಿಕೆ ಈ ವ್ಯಾಲೆಂಟೈನ್ ಕ್ರೈಸ್ತ ಮತದ ಆರಂಭಿಕ ಧರ್ಮಬಲಿಗಳಲ್ಲಿ ಒಬ್ಬರು ಹೀಗಾಗಿ ಇವರ ಜನ್ಮದಿನಾಂಕವಾಗಲಿ ಅವರ ಆರಂಭಿಕ ಜೀವನವಾಗಲಿ ನಮಗೆ ಸಿಗಲ್ಲವಾದರೂ ಅವರು ಧರ್ಮಬಲಿಯಾದದ್ದು ಕ್ರಿಸ್ತ ಶಕ 269 ರಲ್ಲಿ ತಮ್ಮ 60 ಪ್ರಾಯದಲ್ಲಿ ಎನ್ನಲಾಗುತ್ತದೆ ಹೀಗಾಗಿ ಅವರ ಜನ್ಮ 3ನೇ ಶತಮಾನದ ಆದಿಯಲ್ಲಾಯಿತು ಅನ್ನೋದು ನಂಬಿಕೆ ಹಾಗೆ ಈತನ ಹತ್ಯೆ ಆದದ್ದು ರೋಮ್ನಲ್ಲಿ ಹೀಗಾಗಿ ರೋಮ್ ಅವರ ಜನ್ಮಸ್ಥಳ ಅನ್ನೋದು ನಿಶ್ಚಿತ ವ್ಯಾಲೆಂಟೈನ್ ಓರ್ವ ಯಾಜಕರಾಗಿದ್ದವರು ಆಕಿನ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದ ಚುಕ್ಕಾಣಿಯನ್ನು ಕ್ಲೋಡಿಯಸ್ ಎಂಬಾತ ಹಿಡಿದಿದ್ದ ಆತನ ಅಧಿಕಾರವಧಿಯಲ್ಲಿ ಉತ್ತರ ಆಫ್ರಿಕಾದಲ್ಲಿ ಕ್ರೂರ ಸೈನ್ಯ ರೋಮನ್ ಸಾಮ್ರಾಜ್ಯದ ಮೇಲೆ ಪದೇ ಪದೇ ದಾಳಿ ಮಾಡುತ್ತಿತ್ತು ಹೀಗಾಗಿ ಬಲಿಷ್ಠ ಸೈನ್ಯ ಕಟ್ಟುವ ಇರಾದೆಯನ್ನು ದೊರೆ ಹೊಂದಿದ ಆದರೆ ಕೌಟುಂಬಿಕ ಜವಾಬ್ದಾರಿಗಳಲ್ಲಿ ಮುಳುಗಿದ ಯುವಕರು ಸೇನೆಗೆ ಸೇರಲು ಹಿಂದೇಟು ಹಾಕುತ್ತಿದ್ದರಿಂದ ದೊರೆ ಎಲ್ಲಾ ಯುವಕರು ಸೇನೆಗೆ ಸೇರಬೇಕು ಹಾಗೂ ವಿವಾಹ ಮಾಡಿಕೊಳ್ಳಬಾರದೆಂಬ ಕಾನೂನನ್ನು ಹೊರಡಿಸಿದರು ಇದರಿಂದ ಯುವ ಪ್ರೇಮಿಗಳು ಕನಲಿ ಹೋದರು ಅಂತಹ ಜೋಡಿಗಳಿಗೆ ಧೈರ್ಯ ತುಂಬಿ ವಿವಾಹದ ಪ್ರಾಮುಖ್ಯತೆ ಹಾಗೂ ಪವಿತ್ರತೆ ವಿವರಿಸಿ ಕದ್ದು ಮುಚ್ಚಿ ಮದುವೆ ಮಾಡಿಸುವ ಕೆಲಸವನ್ನು ಯಾಜಕರಾದ ವ್ಯಾಲೆಂಟೈನ್ ಮಾಡತೊಡಗಿದರು ಕದ್ದು ಮುಚ್ಚಿ ವಿವಾಹ ಮಾಡಿದ ಈ ವಿಚಾರ ಚಕ್ರವರ್ತಿಗೆ ತಿಳಿದು ವ್ಯಾಲೆಂಟೈನರನ್ನು ಬಂಧಿಸಿದ ಹೀಗೆ ಬಂಧಿಯಾಗಿದ್ದ ವ್ಯಾಲೆಂಟೈನರನ್ನು ಭೇಟಿಯಾಗಲು ದಿನನಿತ್ಯ 100 ಜನ ಕಾರಾಗೃಹಕ್ಕೆ ಬರತೊಡಗಿದರು ಹೀಗೆ ಬಂದವರಲ್ಲಿ ಸಾಕಷ್ಟು ಮಂದಿ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಪಡೆದರು ಅಲ್ಲದೆ ವ್ಯಾಲೆಂಟೈನ್ ಪ್ರೇಮಿಗಳಿಗೆ ವಿವಾಹವಾಗಲು ಪ್ರೇರಣೆ ನೀಡಿ ಹಲವು ಪತ್ರಗಳನ್ನು ಬರೆದರು
ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಬಂದಿಖಾನೆಯ ಮುಖ್ಯಾಧಿಕಾರಿ ವ್ಯಾಲೆಂಟೈನ್ ಅವರನ್ನು ಗೌರವದಿಂದ ನೋಡತೊಡಗಿದ ಹಾಗೂ ತನ್ನ ಮಗಳಿಗೆ ವಿದ್ಯಾಭ್ಯಾಸ ನೀಡುವಂತೆ ವ್ಯಾಲೆಂಟೈನರ ಬಳಿ ಕೇಳಿಕೊಂಡನು ಹೀಗೆ ವಿದ್ಯಾಭ್ಯಾಸ ನೀಡುವ ಸಮಯದಲ್ಲಿ ವ್ಯಾಲೆಂಟೈನರು ಮಾಡಿದ ಪ್ರಾರ್ಥನೆಯಿಂದ ಕುರುಡಿಯಾಗಿದ್ದ ಬಂದಿಖಾನೆಯ ಮುಖ್ಯಾಧಿಕಾರಿಯ ಮಗಳಿಗೆ ದೃಷ್ಟಿ ಬಂದಿತು ಇದರಿಂದ ಯೇಸುವಿನ ಮಹಿಮೆ ಅರಿತ ಆ ಅಧಿಕಾರಿ ಸ್ವಕುಟುಂಬ ಸಮೇತ ಕ್ರೈಸ್ತ ವಿಶ್ವಾಸವನ್ನು ಸ್ವೀಕರಿಸಿದನು ಈ ವಿಚಾರ ಚಕ್ರವರ್ತಿಗೆ ತಿಳಿದು ವ್ಯಾಲೆಂಟೈನರ್ ಅನ್ನು ವಿಚಾರಣೆಗೆ ಒಳಪಡಿಸಿದ ಹಾಗೂ ಯುವಕರಿಗೆ ವಿವಾಹ ಮಾಡಿಸಿದ್ದು ತಪ್ಪು ಎಂದು ತನ್ನಲ್ಲಿ ಕ್ಷಮೆ ಬೇಡುವಂತೆ ಹೇಳಿದ ಆದರೆ ವ್ಯಾಲೆಂಟೈನ್ ಅದನ್ನು ತಿರಸ್ಕರಿಸಿದ ಹಾಗೂ ಚಕ್ರವರ್ತಿಯ ಪ್ರಶ್ನೆಗೆ ಉತ್ತರ ನೀಡುವ ಬದಲು ಚಕ್ರವರ್ತಿಯನ್ನು ಕ್ರೈಸ್ತ ವಿಶ್ವಾಸಕ್ಕೆ ತರಲು ಯತ್ನ ಮಾಡಿದ ಇದರಿಂದ ಕುಪಿತನಾದ ಚಕ್ರವರ್ತಿ ವ್ಯಾಲೆಂಟೈನ್ ಕ್ರೈಸ್ತ ಮತ ತೊರೆಯುವಂತೆ ಮಾಡಲು ಯತ್ನಿಸಿ ಅದರ ಭಾಗವಾಗಿ ವ್ಯಾಲೆಂಟೈನರಿಗೆ ವಿವಿಧ ಆಮಿಷನ್ನು ಒಡ್ಡಿದ ಅದನ್ನು ತಿರಸ್ಕರಿಸಿದಾಗ ಶಿಕ್ಷೆಯ ಎಚ್ಚರಿಕೆಯನ್ನೂ ನೀಡಿದ ಹಾಗೂ ಯೋಚನೆ ಮಾಡಲು ವ್ಯಾಲೆಂಟೈನರಿಗೆ ಮೂರು ದಿನದ ಗುಡುವನ್ನು ನೀಡಿ ಪುನಃ ಕಾರಾಗೃಹಕ್ಕೆ ತಳ್ಳಿದ ಹಾಗೆ ಅವರ ಮನಸ್ಸು ಪರಿವರ್ತನೆ ಮಾಡಲು ಹಲವು ಬುದ್ಧಿವಂತ ಜನರನ್ನು ಅವರೆಡೆಗೆ ಕಳುಹಿಸಿದ ಆದರೆ ಕ್ರೈಸ್ತ ವಿಶ್ವಾಸದಲ್ಲಿ ಅಚಲನಾಗಿದ್ದ ವ್ಯಾಲೆಂಟೈನರು ಯಾವುದರ ಕಡೆಗೂ ಗಮನ ನೀಡಲೇ ಇಲ್ಲ ವ್ಯಾಲೆಂಟೈನನ ಬದಲಾಗದ ವರ್ತನೆ ಗಮನಿಸಿದ ಚಕ್ರವರ್ತಿ ಮೂರು ದಿನಗಳ ಗಡುವು ಮುಗಿಯುವ ಮುನ್ನವೇ ಫೆಬ್ರವರಿ 14ರಂದು ವ್ಯಾಲೆಂಟೈನರನ್ನು ಹತ್ಯೆಯ ಆದೇಶವನ್ನು ಹೊರಡಿಸಿದ ಇದರಿಂದ ತಾನು ಕ್ರೈಸ್ತ ಮತಕ್ಕೆ ಬರಲು ಪ್ರೇರಣೆ ನೀಡಿದ ಜೈಲಿನ ಮುಖ್ಯಾಧಿಕಾರಿಯ ಮಗಳನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಎಂದರಿತ ವ್ಯಾಲೆಂಟೈನ್ ಅವಳಿಗಾಗಿ ಪತ್ರವೊಂದನ್ನು ಬರೆದ ಹಾಗೂ ಕೊನೆಯಲ್ಲಿ ಇತಿ ನಿನ್ನ ವ್ಯಾಲೆಂಟೈನ್ ಎಂದು ಬರೆದು ಒಂದು ಕಾರ್ಡನ್ನು ಇಟ್ಟ ಇದೇ ಸಂಪ್ರದಾಯವಾಗಿ ಬೆಳೆದು ಪ್ರೇಮಿಗಳ ದಿನದಂದು ಕಾರ್ಡ್ ವಿನಿಮಯ ಮಾಡಲಾಗುತ್ತದೆ ಅವರ ಸಾವಿನ ಸುದ್ದಿ ತಿಳಿದು ಅವರಿಂದ ಒಳಿತು ಕಂಡ ಹಾಗೂ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಜನ ಅವರ ದೇಹವನ್ನು ಗೌರವದಿಂದ ಸಮಾಧಿ ಮಾಡಿದರು ಮುಂದೆ 496ರಲ್ಲಿ ಪೋಪ್ ಮೊದಲನೆಯ ಜೆಲಾಶಿಯಸರು ವ್ಯಾಲೆಂಟೈನರ ಸಮಾಧಿಯ ಮೇಲೆ ಚರ್ಚ್ ನಿರ್ಮಿಸಿದರು ಅವರ ಮಹೋತ್ಸವ ಆಚರಣೆ ಮಾಡಲು ಕರೆ ನೀಡಿದರು ಇಂದಿಗೂ ರೋಮ್ಗೆ ಹೋಗುವ ಪ್ರತಿಯೊಬ್ಬರೂ ಆ ಚರ್ಚಿಗೆ ಭೇಟಿ ನೀಡುತ್ತಾರೆ ಕೆಲ ಸಮಯದ ನಂತರ ಅವರ ಸಮಾಧಿ ಪುನಃ ತೆರೆದು ಅವರ ಪೂಜ್ಯ ಅವಶೇಷಗಳ ಬಹುಭಾಗವನ್ನು ಫಾಕ್ಸಿಡೇಸ್ ಎಂಬ ಚರ್ಚಿನಲ್ಲಿ ಇಡಲಾಗಿದೆ ಇನ್ನುಳಿದ ಅವಶೇಷಗಳನ್ನು ಐರ್ಲೆಂಡ್ ಹಾಗೂ ಸ್ಕಾಟ್ಲೆಂಡ್ ದೇಶದಲ್ಲಿ ಇಡಲಾಗಿದ್ದು ಅವರ ಶಿರವನ್ನು ರೋಮ್ನಲ್ಲಿ ಇಡಲಾಗಿದೆ ಸಂತ ವ್ಯಾಲೆಂಟೈನರು ಪ್ರೇಮಿಗಳ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಯುವಕರ ಪೋಷಕ ಸಂತರಾಗಿದ್ದಾರೆ ಅವರು ಸದಾ ಪ್ರೇಮಿಗಳ ಪರವಿದ್ದ ಕಾರಣದಿಂದ 18ನೇ ಶತಮಾನದಲ್ಲಿ ಅವರ ಗೌರವಾರ್ಥ ಇಂಗ್ಲೆಂಡಿನಲ್ಲಿ ಪ್ರೇಮಿಗಳು ವ್ಯಾಲೆಂಟೈನರ ದೇಹಾಂತ್ಯದ ಹಾಗೂ ಅವರ ಮಹೋತ್ಸವದ ದಿನವಾದ ಫೆಬ್ರವರಿ 14ರಂದು ಪ್ರೇಮಿಗಳ ದಿನ ಆಚರಣೆ ಮಾಡಲು ಆರಂಭಿಸಿದರು ನಂತರ ಅಲ್ಲಿಂದ ಇಡೀ ವಿಶ್ವಕ್ಕೆ ಈ ಆಚರಣೆ ಹರಡಿತು ವ್ಯಾಲೆಂಟೈನ್ರವರ ಜೀವನ ಅರಿತ ನಾವು ನಮ್ಮೆಲ್ಲರ ಪ್ರೀತಿ ಪಾತ್ರರಿಗೋಸ್ಕರ ಸಂತ ವ್ಯಾಲೆಂಟೈನ್ರವರ ಮಧ್ಯಸ್ಥಿಕೆಯಲ್ಲಿ ತ್ರಿಯೇಕ ದೇವರಲ್ಲಿ ಬೇಡೋಣ ಆಮೆನ್